ಹಾಲಿಂದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಂಡಿದ್ದೀನಿ. ಬೇರೆ ಬೇರೆ ರಾಜ್ಯಗಳಲ್ಲಿ ಏನಿದೆ ಅದನ್ನು ಪಡ್ಕೊಂಡಿದ್ದೀನಿ. ಮತ್ತು ಅವರ ಕಾಸ್ಟ್ ಆಫ್ ಪ್ರೊಡಕ್ಷನ್ನು ನೀವು ಯಾಕೆ ಹೆಚ್ಚಿಗೆ ಮಾಡ್ಬೇಕಂತೀರಿ ಅನ್ನೋದನ್ನೆಲ್ಲವನ್ನು ಕೂಡ ಪಡ್ಕೊಂಡಿದ್ದೀನಿ. ನಿಮ್ಮ ಓವರ್ ಹೆಡ್ಸ್ ಎಷ್ಟಿದೆ ಏನಿದೆ ಪ್ಲಸ್ ಅವ್ರು ಇನ್ನೊಂದು ಮಾಹಿತಿ ತಂದಿರಲಿಲ್ಲ ಅದನ್ನು ಅವ್ರು ಕೇಳಿದ್ದೀನಿ. ನಿಮ್ಮಲ್ಲೇ ಸಾಕಷ್ಟು ಸೋರಿಕೆಗಳು ಆಗ್ತಾಯಿದೆ, ಅದನ್ನು ತಡೆಗಟ್ಟಕ್ಕೆ ಏನು ಕ್ರಮ ಕೈಗೊಳ್ಳಿ ಎಲ್ಲ ಕೇಳಿ ಅವರಿಗೆ ಒಂದು ಮಾರ್ಗದರ್ಶನವನ್ನು ಕೊಟ್ಟಿದ್ದೀನಿ. ರೈತರ ಹಾಲು ಏನು ಅವ್ರು ಮಾರಾಟ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಕೂಡ ರೈತರಿಗೆ ತೊಂದರೆ ಆಗಬಾರ್ದು, ಲುಕ್ಸಾನ್ ಆಗಬಾರ್ದು. ಎಟ್ ದ ಸೇಮ್ ಟೈಮ್ ನಿಮ್ಮ ಓವರ್ ಹೆಡ್ಸು ನಿಮ್ಮದು ಇದನ್ನೆಲ್ಲ ಕಡಿಮೆ ಮಾಡಿ ಕನ್ಸೂಮರ್ಗೂ ಕೂಡ ಅದು ಪಾಸನ್ ಆಗದಂತೆ ಒಂದು ಸೂತ್ರವನ್ನು ಕಂಡುಹಿಡಿದು ತೀರ್ಮಾನ ಮಾಡಬೇಕು ಅಂತ ಅವರು 2 ದಿವಸ ಟೈಮ್ ಕೇಳಿದರು. ನಾನು ಹೇಳಿದ ಸಲಹೆಗಳಿಗೆ ಎಕ್ಸ್ಪರ್ಟ್ಸ್ ಜೊತೆ ಕೂತ್ಕೊಂಡು ಮಾಡ್ತೀವಿ, ಫೈನಾನ್ಸರ್ ಕೂಡ ಕೂತ್ಕೊಂಡು ಮಾಡ್ತೀವಿ ಅಂತ. ನೀವು ಫೈನಾನ್ಸರ್ ಎಕ್ಸ್ಪರ್ಟ್ ಕೂತ್ಕೊಂಡು ನಿಮ್ಮ ಬೋರ್ಡ್ ಮೀಟಿಂಗ್ನಲ್ಲಿ ನೀವು ಅಂತಿಮ ತೀರ್ಮಾನ ತೊಗೊಳ್ಳಿ, ಈ ಸೂತ್ರದ ಅನ್ವಯ ಇರಬೇಕು ಅಂತಂದು ನಾನು ಹೇಳಿ. 3 ರೂಪಾಯಿ ದರ ಹೆಚ್ಚಿಗೆ ಆಗೋದು ಬೇಡ, ಬಟ್ ಅವ್ರಿಗೆ ರೈತರಿಗೆ ತೊಂದರೆ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿದಾಗ ಈ ಸೂತ್ರವನ್ನು ಹೇಳಿದ್ದೇನೆ. ನೋಡೋಣ ಅವ್ರು ಏನು ತೊಗೊಂಬರ್ತಾರೆ ನೋಡಿ ಅಂತಿಮ ತೀರ್ಮಾನ ಮಾಡ್ತಾರೆ.